ಬಹುಮಾನ್ಯರಾದ ಅಬೂ ಸುಫಿಯಾನ್ ಉಸ್ತಾದರನ್ನು ಆದರಪೂರ್ವಕ ಮಾಡ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ನಮ್ಮ ಅಬ್ದುರ್ರಹಮಾನ್ ಕೋಡಿ ದಮಾಮ್, ಅಬ್ದುರ್ರಹಮಾನ್ ಖತರ್ ಕುಂಜಮೋನಾಕ, ಆರಿಫ್ ರಜಾ, ಅಬ್ದುಲ್ ಖಾದರ್ ಕಾವಲ್ಕಟ್ಟೆ ಅಧ್ಯಕ್ಷರು, ಎಲ್ಲರೂ ನಜೀರ್ ಸೈದ್ ಅಂತಹ ಎಲ್ಲ ಪ್ರಮುಖ ನಾಯಕರು ಕೂಡ ಇದ್ದಾರೆ, ಎಲ್ಲರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. الحمد لله الحمد لله رب العالمين والصلوات الله تعالى وسلامه على سيدنا وقرة أعيننا أشرف المرسلين وعلى آله وصحبه أجمعين. السلام عليكم ورحمة الله. قروان متا يسمستي أباني حضرت كاول كتة أستاذ ربري ಒಲೆಮ್ಮಗಳೇ, ಉಮರಗಳೇ, ವಿಶಿಷ್ಟ ವಿದೇಶ ವಿದೇಶಿ ಅತಿಥಿಗಳೇ, ಆತ್ಮೀಯರೇ, ಅಧಿಕೃತವಾಗಿ ಉದ್ಘಾಟನೆ ಅಂತೂ ನಡೆದಿದೆ. ಅಲ್ಹಮ್ದುಲಿಲ್ಲಾಹ್, ಸೈಯದನ ತಂಗಳ್ರವರ ಕಾಜೂರ್ ತಂಗಳ್, ತಾವು ಕೇಳಿರಬಹುದು ಹಳೆಯ ಕಾಜೂರ್ ತಂಗಳ್ರವರ ಸುಪುತ್ರ ಝೈನುಲ್ ಆಬಿದೀನ್ ತಂಗಳ್ರವರ ನಾಯಕತ್ವದಲ್ಲಿ ಒಂದು ಆಧ್ಯಾತ್ಮಿಕ ಮಜಲಿಸ್ ಮುಕ್ತಾಯವಾಗಿದೆ. ಇದೀಗ ಸೇರಿರುವುದು ಈ ಅಲ್ಕಾದಿಸಾದ ಒಂದು ಕುಟುಂಬ. ಇದೊಂದು ಬೃಹತ್ತಾದ ಗಲ್ಫ್ ಮೀಟಾಗಿ ಆಹ್ವಾನಿಸಲ್ಪಟ್ಟಿಲ್ಲ. ಇದು ಗಲ್ಫ್ ಮೀಟ್ ನಡೆಸುವಂತಹ ಸಮಯವೂ ಕೂಡ ಅಲ್ಲ, ರಜೆಯಲ್ಲಿ ಬರುವ ಸಂದರ್ಭ ಅಲ್ಲ. ಆದರೂ ಬಂದಂತಹ ಕೆಲವೊಂದು ಹೆಚ್ಚು ನಿಕಟವಾಗಿರುವ ಅಲ್ಕಾದಿಸಾದ ಕುಟುಂಬವಾಗಿ ಕಾರ್ಯಾಚರಿಸುತ್ತಿರುವ ವಿದೇಶಿ ಮತ್ತು ದೇಶಿ ಸದಸ್ಯರನ್ನು ಮಾತ್ರ ಸೇರಿಸಿಕೊಂಡು ಈ ಸಂಸ್ಥೆಯ ಮುಂದಿನ ಏಳಿಗೆಗಾಗಿ ನಡೆಸಲ್ಪಟ್ಟಂತಹ ಒಂದು ಆಧ್ಯಾತ್ಮಿಕ ಮಜಲಿಸ್. ಬಂದಾಗ ಸೇರಿದಾಗ ಗಲ್ಫ್ ಪ್ರತಿನಿಧಿಗಳೊಂದಿಗೆ ಕೆಲವೊಂದು ನಿಮಿಷಗಳು ಹಂಚಿಕೊಳ್ಳೋಣ ಎಂಬ ಉದ್ದೇಶದೊಂದಿಗೆ ಕರೆಯಿಸಲ್ಪಟ್ಟಿದೆ. ವಿದೇಶ ರಾಷ್ಟ್ರಗಳಲ್ಲಿ ಅಲ್ಹಮ್ದುಲಿಲ್ಲಾಹ್ ಅಲ್ಕಾದಿಸಾಗೆ ಇರುವಷ್ಟು ಬೆಂಬಲ, ಜನರ ಆ ಒಂದು ಬೆಂಗಾವಲು ಬೇರೆ ಯಾವುದೇ ಸಂಸ್ಥೆಗೆ ಇಲ್ಲ ಅಂತ ಹೇಳಿ ನಾನು ಕೇಳಿದ್ದೇನೆ. ಕಾರಣ, ಇದೊಂದು ವೈಶಿಷ್ಟ್ಯಪೂರ್ಣವಾದ ಉದ್ದೇಶಗಳೊಂದಿಗೆ ಪ್ರಾರಂಭಿಸಲ್ಪಟ್ಟಂತಹ ಸಂಸ್ಥೆ. ಕಾವಲ್ಕಟ್ಟೆ ಹಜರತ್ ರವರು ಇಲ್ಲಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದಾದರೆ ಸುಮಾರು 20 ವರ್ಷಗಳು ದಾಟಿತ್ತು. ಆವತ್ತೇ ನಾವು ಹೇಳುತ್ತಾ ಇದ್ದೆವು, ಹಲವು ಬಾರಿ ನಾನು ಹೇಳಿದೆ, ಹಜರತ್ ಏನಾದರೂ ಮಾಡಿ ಏನಾದರೂ ಮಾಡಿ ಅಂತ ಹೇಳಿ. ಇಷ್ಟೊಂದು ಜನ ಬೆಂಬಲ ಇದೆ, ಜನಪ್ರಿಯತೆ ಇದೆ, ಹಜರತ್ ರವರನ್ನು ಆಶ್ರಯಿಸುತ್ತಾರೆ ಅವರ ಎಲ್ಲ ಸಮಸ್ಯೆಗಳಿಗೂ, ಬರೀ ಆರ್ಥಿಕ ಸಮಸ್ಯೆಗಳಿಗೆ ಅಲ್ಲ, ದೈಹಿಕ ಸಮಸ್ಯೆಗಳಿಗೆ ಅಲ್ಲ, ಪ್ರತಿಯೊಂದು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಆಶ್ರಯ ಕೇಂದ್ರವಾಗಿ ಕಾವಲ್ಕಟ್ಟೆ ಎಲ್ಲರಿಗೂ ಕಾವಲಾಗಿ ಬೆಳೆಯುತ್ತಿರುವಾಗ ಯಾಕೆ ಒಂದು ಸಂಸ್ಥೆಯನ್ನು ಕಟ್ಟಬಾರದು ಅಂತ ಹೇಳಿ ನಾವು ಹಲವು ಬಾರಿ ಕೇಳಿದ್ದೀವಿ. ನೋಡೋಣ, ಇನ್ಶಾಅಲ್ಲಾ ದುಆ ಮಾಡಿ ದುಆ ಮಾಡಿ ಅಂತ ಹೇಳ್ತಾ ಇದ್ದರು. ತೀರಾ ಇತ್ತೀಚೆಗಷ್ಟೇ ಒಂದು ಮನಸ್ಸು ಮಾಡಿ ದೊಡ್ಡ ಒಂದು ಯೋಜನೆ, ಎಲ್ಲರ ಈ ಪ್ರದೇಶದ ಅಥವಾ ಈ ಜಿಲ್ಲೆಯ ಜನರ ದೊಡ್ಡ ದೊಡ್ಡ ಅವಶ್ಯಕತೆಗಳನ್ನು ಮನಗೊಂಡು ಈ ಸಮುದಾಯದ ತೀರಾ ಹಿಂದುಳಿದಂತಹ, ಆರ್ಥಿಕವಾಗಿ ಧಾರ್ಮಿಕವಾಗಿ ಹಿಂದುಳಿದಂತಹ ವಿಭಾಗದವರ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸೋಣ ಎಂಬ ಉದ್ದೇಶದೊಂದಿಗೆ ಒಂದು ಸಂಸ್ಥೆಯನ್ನು ಅನಿವಾರ್ಯವಾಗಿ, ಮಾನಸಿಕವಾಗಿ ಅನಿವಾರ್ಯವಾಗಿ
ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಅಲ್ಹಮ್ದುಲಿಲ್ಲಾ, ಕರ್ನಾಟಕದ ಸುನ್ನಿ ಸಂಘ ಪರಿವಾರದ ಬುದ್ಧಿ ಎನ್ನಬಹುದಾದ ಎಸ್ ಪಿ ಹಮ್ಜ ಸಖಾಫಿ ಉಸ್ತಾದರವರ ಶಕ್ತವಾದ ಒಂದು ಸಹಕಾರದೊಂದಿಗೆ ಇವತ್ತು ಈ ಸಂಸ್ಥೆ ಕಟ್ಟಡಗಳು ಕಡಿಮೆಯಾದರೂ ಕೂಡ ಜನರ ಮನಸ್ಸಲ್ಲಿ ಬೆಳೆಯುತ್ತಾ ಇದೆ. ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಒಂದು ಮುಂದಿನ ಒಂದು ಆಶಾ ಕೇಂದ್ರವಾಗಿ ಈ ಸಂಸ್ಥೆ ಬೆಳೆಯುತ್ತಾ ಇದೆ. ಇದರ ಒಂದನೇ ಶಕ್ತಿ ಗಲ್ಫ್ನಿಂದ ಬಂದಂತಹ ಪ್ರತಿನಿಧಿಗಳು ಎಂಬುದನ್ನು ನಾನು ಅವರ ಗಮನಕ್ಕೆ ತರಲು ಇಷ್ಟಪಡುತ್ತೇನೆ. ಯಾವತ್ತೂ ಕೂಡ ಹಜರತ್ ರವರು ಹೇಳುತ್ತಾ ಇದ್ದಾರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಹತ್ತಿರದ ಉಡುಪಿ ಜಿಲ್ಲೆಯ ಎಲ್ಲ ಸಹೋದರರು ಕೂಡ ಅತ್ಯಂತ ಆತ್ಮೀಯತೆಯಿಂದ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದಾರೆ. ಒಂದು ಕುಟುಂಬವಾಗಿ ಈ ಅಲ್ಕಾದಿ ಸಾಬನ್ನು ಮನಸ್ಸಿಗೆ ತಗೊಂಡಿದ್ದಾರೆ. ಅದರ ನಿರಂತರವಾದ ಪ್ರವರ್ತನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಯಾವತ್ತೂ ಕೂಡ ಹೇಳುತ್ತಾ ಇದ್ದಾರೆ. ಇತ್ತೀಚೆಗೆ ಗಲ್ಫಿಗೆ ಹೋದಾಗಲೂ ಕೂಡ ನಡೆದಂತಹ ಸೌದಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಕರ್ನಾಟಕದಾದ್ಯಂತ ಒಂದು ಹೊಸ ಸಂಚಾರವನ್ನು ಮೂಡಿಸಿತ್ತು. ಅಷ್ಟೊಂದು ಆವೇಶಭರಿತವಾಗಿ ಈ ಒಂದು ಪುಟ್ಟ ಸಂಸ್ಥೆಯಾಗಿ ಇಲ್ಲಿ ತೆರೆಯಲ್ಪಟ್ಟರೂ ಕೂಡ ಬಹು ನಿರೀಕ್ಷಿತವಾದಂತಹ ಒಂದು ಸಂಸ್ಥೆಯಾಗಿರುವುದರಿಂದ ಎಲ್ಲರ ಸಹಾಯವಿದೆ. ಎಲ್ಲರ ಮನಸ್ಸು ಕೂಡ ಹೆಚ್ಚಾಗಿ ಈ ಕಡೆ ವಾಲುತ್ತಿದೆ. ಇದು ಒಂದು ಒಳ್ಳೆಯ ಶುಭ ಸೂಚನೆ. ಮುಂದೆ ಇನ್ಶಾ ಅಲ್ಲಾ ಇದು ಹೆಮ್ಮರವಾಗಿ ಬೆಳೆದು ಇಡೀ ಕರ್ನಾಟಕಕ್ಕೆ ಮಾದರಿಯ ಸಂಸ್ಥೆಯಾಗಿ ಖಂಡಿತ ಬೆಳೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇವತ್ತು ದಾವಾ ಕಾಲೇಜ್ ಹಿಫುಲ್ ಕುರ್ಆನ್ ಮುಂದಕ್ಕೆ ಹೆಣ್ಮಕ್ಕಳಿಗೆ ಎಲ್ ಕೆ ಜಿಯಿಂದ ಹಿಡಿದು ಪಿ ಜಿ ತನಕ ಇರುವ ಒಂದೇ ಕಂಪೌಂಡಿನಲ್ಲಿ ವಿವಿಧ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಕರ್ನಾಟಕದಲ್ಲಿ ಒಂದು ವೈಶಿಷ್ಟ್ಯವಾದ ರೀತಿಯಲ್ಲಿ ಶೈಕ್ಷಣಿಕ ಕೇಂದ್ರವಾಗಿ ಮಾರ್ಪಡಿಸಬೇಕು. ಸಾಮಾಜಿಕವಾಗಿಯೂ ಕೂಡ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಸ್ಥಾಪಿತವಾದ ಈ ಅಲ್ಕಾದಿಸ ಇನ್ಶಾ ಅಲ್ಲಾ ಮುಂದಕ್ಕೆ ಒಂದು ದೊಡ್ಡ ಸಂಸ್ಥೆಯಾಗಿ ಕರ್ನಾಟಕದ ಮರ್ಕಸಾಗಿ ವಿಶೇಷವಾಗಿ ಹೇಳಲಿಕ್ಕಿರುವುದು, ನಿನ್ನೆಯಷ್ಟೇ ನಾನು ಉತ್ತರ ಕರ್ನಾಟಕಕ್ಕೆ ಹೋಗಿ ಬಂದಾಗ ಅಲ್ಲಿನ ಜನರು ಅದೆಷ್ಟೋ ಲಕ್ಷಾಂತರ ಮಂದಿ ಮಕ್ಕಳು ಧಾರ್ಮಿಕವಾಗಿ ತೀರಾ ಹಿಂದುಳಿದಂತಹ ಮಕ್ಕಳಿಗೆ ಅಲ್ಲಿ ಕೆಲವೊಂದು ಅಪಪ್ರಚಾರಗಳು ಕೂಡ ನಡೆಯುತ್ತಾ ಇದೆ. ಅಲ್ಲಿನ ಮಕ್ಕಳನ್ನು ತಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕೇರಳದಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಡುವ ಅಂತ ಹೇಳುವಾಗ ಅವರು ಹೇಳ್ತಾರೆ ಅದು ಮಲೆಬಾರಿಯೊಂಕ ಅಂತ ಹೇಳಿ. ಅದು ಮಲೆಬಾರಿಯೊಂಕ ಕೇರಳೀಯರದು ಅಂತ ಹೇಳಿ ಅಲ್ಲಿ ಒಂದು ಅಪಪ್ರಚಾರವೂ ಕೂಡ ಕೆಲವೊಂದು ಕೂಡ ನಡೆಯುತ್ತಾ ಇದೆ. ಅದೆಷ್ಟೋ ಮಕ್ಕಳು, ನಿನ್ನೆ ನಾನು ಬಸ್ನಲ್ಲಿ ಬರಬೇಕಾದರೆ ಹಾವೇರಿಯಿಂದ ಒಬ್ಬ ಹುಡುಗ ಬಸ್ನಲ್ಲಿದ್ದಾನೆ, ಮಾತಾಡ್ತಾ ಇರ್ಫಾನ್ ಎಂಬ ಹೆಸರು. ನಾನವಲ್ಲಿ ಮತ್ತಷ್ಟು ಆತ್ಮೀಯವಾಗಿ ಮಾತಾಡಿದಾಗ ಅವನು ಹೇಳಿದ, 7ನೇ ತರಗತಿಯಲ್ಲಿ ಕರೀತಾ ಇದ್ದೇನೆ, ಶಿವಮೊಗ್ಗ ಊರು ಚಿಕ್ಕಮಗಳೂರು ಹೋಗ್ತಾ ಇದ್ದೇನೆ, ಅಮ್ಮ ಹಿಂದೆ ಕುಳಿತುಕೊಂಡಿದ್ದಾರೆ, ಮದ್ರಸದಲ್ಲಿ ಮದ್ರಸ ನನ್ನ ಮುಖ ನೋಡ್ತಾ ಇದ್ದೇನೆ, ಎಷ್ಟು ಕಲಿತಾ ಇದ್ದಪ್ಪ, ಏನು ಕಲಿತಾ ಇದ್ದೀ, ಮಾತಾಡುತ್ತಾ ಇರಬೇಕಾದರೆ ಈ ತನಕ ಅಲ್ಲಾಹನ ಫಲದಿಂದ ಅಲಿಫ್ ಬಾ ಎಂಬ ಅಕ್ಷರವನ್ನು ಕೂಡ ಕಲಿತಿಲ್ಲ, ಯಾವುದೇ ಮದ್ರಸದ ಗಂಧಗಾಳಿ ಈ ತನಕ ಹೋಗಿಲ್ಲ, ಒಂದು ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಎಂಬ ಆ ಒಂದು ಪುಟ್ಟ ಆಯತ್ತು ಇವತ್ತು ನಮ್ಮ ಇತರ ಧರ್ಮೀಯರಿಗೂ ಕೂಡ ಪಾಠ ಇರುವ ಅದನ್ನು ಕೂಡ ಅವನಿಗೆ ಗೊತ್ತಿಲ್ಲ ಅಂತ ಹೇಳಿ ಮುಖ ನೋಡಿ ನಡುಗುತ್ತಾ ಇದ್ದಾನೆ. ಇರ್ಫಾನ್ ತುಂಬ ಹುಷಾರಿದ್ದಾನೆ, ಕಂಡಕ್ಟ್ರ್ ಹೇಳೋದು ನೀನು ಹಿಂದಿನ ಸೀಟಿನಲ್ಲಿ ಕೂರು ಅಂತ ಹೇಳುವಾಗ ಕಂಡಕ್ಟ್ರಿಗೆ ಉತ್ತರ ಕೊಡ್ತಾನೆ, ನಾನು ಟಿಕೆಟ್ ಪಡೆದಿದ್ದೇನೆ ಯಾಕೆ ಹಿಂದೆ ಕೂರಬೇಕು, ಅಲ್ಲಿ ನಿಮ್ಮ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅವರಿದ್ದಾರೆ, ನಾನು ಇಲ್ಲಿ ಕೂರ್ತೇನೆ, ನಿಮಗೆ ಟಿಕೆಟ್ ಕೊಟ್ಟಿಲ್ವಾ ಅಂತೇಳಿ. ಅಷ್ಟು ಹುಷಾರಿರ್ತಕ್ಕಂಥ ಹುಡುಗನು ಇರ್ಫಾನ್ ಎಂಬ ಹೆಸರು ಅವನ ಈ ತನಫ. ಅದು ಕೂಡ ನಮ್ಮ ಹತ್ತಿರದ ಶಿವಮೊಗ್ಗ ಜಿಲ್ಲೆಯ. ನಾನು ಅವನಿಗೆ ಮಾತಾಡ್ತಾ ಮಾತು ನಾನು ಹೇಳಿದೆ, ನೀವು ತುಂಬ ಹುಷಾರಾಗಿದ್ದೀಯ, ನಿಮಗೆ ತುಂಬ ಒಳ್ಳೆಯ ಭವಿಷ್ಯತ್ತಿದೆ,
ನೀನು ಮುಂದಕ್ಕೆ ಇಂಗ್ಲೀಷ್, ಅರಬಿ, ಉರ್ದು, ಅರಬಿ ಭಾಷೆಯಲ್ಲಿ ಮಾತನಾಡುವ ಒಬ್ಬ ಒಳ್ಳೆಯ ಪೌರನಾಗಿ, ಉತ್ತಮ ಒಬ್ಬ ಯುವಕನಾಗಿ ಬೆಳೆಯಬೇಕು, ಒಳ್ಳೆಯ ಭವಿಷ್ಯದ ನಿನ್ನ ಕಣ್ಣಲ್ಲಿ ಹೊಳಪಿದೆ ಅಂತ ಅಲ್ಲಿ ತುಂಬ ಒಂದು ಹೊಗಳಿದಾಗ ತುಂಬ ಆತ್ಮೀಯವಾದ. ನಾನು ಹೇಳಿದೆ ನಿನ್ನ ಫೋನ್ ನಂಬರ್, ನಮಗೆ ಫೋನ್ ಇಲ್ಲ, ತಂದೆಗೆ ಫೋನ್ ನಂಬರ್ ಇಲ್ಲ, ತಾಯಿಯ ಫೋನ್ ನಂಬರ್ ನಾನು ಕೇಳಲಿಲ್ಲ, ಅದರ ಅರ್ಧಾಂತ ಬಾದಿತ್ತು, ಹಿಂದೆ ಕುಳಿತುಕೊಂಡಿದ್ದಾರೆ ತಾಯಿ. ಮತ್ತು ಕೊನೆಯದಾಗಿ ನಾನು ಬಂದ ಸ್ವಲ್ಪ ಅವನಿಗೆ ಹಣ ಕೊಟ್ಟು ಒತ್ತಾಯಪೂರ್ವಕವಾಗಿ ಹಣ ತಗೊಂಡ, ನಾನು ನನ್ನ ಫೋನ್ ನಂಬರ್ ಬರೆದುಕೊಟ್ಟೆ. ಈ ಫೋನ್ ನಂಬರ್ ನನ್ನ ಸಂಪರ್ಕಿಸಿದ ನನಗೆ ಶಿವಮೊಗ್ಗದಲ್ಲಿಯೇ ಧಾರ್ಮಿಕ ಮತ್ತು ಭೌತಿಕ ಶಿಕ್ಷಣವನ್ನು ಇಡತಕ್ಕಂತಹ ವ್ಯವಸ್ಥೆ ಮಾಡುತ್ತೇನೆ. ನಾನು ಯಾತಕ್ಕಾಗಿ ಈ ಘಟನೆ ಹೇಳಿದೆ, ಇಂತಹ ಸಾವಿರಾರು ಘಟನೆಗಳು. ಸುಮಾರು 5,000 ಮುಸಲ್ಮಾನರು ವಾಸಿಸುವಂತಹ, ಇವತ್ತು ಅಲ್ಲ, ಒಂದು 15-10 ವರ್ಷಗಳ ಮೊದಲು ನಾವು ನೋಡಿದಾಗ SSFನವರು ಎಹ್ಸಾನ್ ಹೋಗಿ ನೋಡುವಾಗ 5,000 ಮುಸಲ್ಮಾನರ ಮನೆಗಳಿವೆ. ಅಲಿಫ್ ಬಾ ಕಲಿಸುವಂತಹ ಒಂದು ಕೇಂದ್ರ ಅಲ್ಲಿಲ್ಲ. ಅಲ್ಲಿ ಪ್ರದೇಶಕ್ಕೆ ಹೆಸರ ಇಸ್ಲಾಂಪುರ ಅಂತ ಹೇಳಿ, ಹೂವಿನ ಹಡಗಳಿಯಲ್ಲಿ ಅಲಿಫ್ ಅಕ್ಷರ ಕಲಿಸುವಂತಹ ಒಂದು ವ್ಯವಸ್ಥೆ ಇಲ್ಲ. ಅಂತಹ ಕಡೆಗಳಲ್ಲಿ ಅಲ್ಹಮ್ದುಲಿಲ್ಲಾ ಇವತ್ತು ಎಹ್ಸಾನ್ SSFನ ವತಿಯಿಂದ ಹಲವಾರು ಧಾರ್ಮಿಕವಾದ ಕಾರ್ಯಕ್ರಮ ನಡೆಸಲ್ಪಡ್ತಾ ಇದೆ, ಮದರಸೆಗಳು ತೆರೆಯಲ್ಪಟ್ಟಿದೆ. ಈ ರೀತಿ ಉತ್ತರ ಕರ್ನಾಟಕದಲ್ಲಿ ಆದ್ಯಂತ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಲಕ್ಷಾಂತರ ಮಂದಿ ಮುಸ್ಲಿಂ ಮಕ್ಕಳಿಗೆ ಧಾರ್ಮಿಕ ಭೌತಿಕ ಶಿಕ್ಷಣವಿಲ್ಲ, ಧಾರ್ಮಿಕ ಶಿಕ್ಷಣ ತೀರಾ ಇಲ್ಲದೆ, ಧರ್ಮದ ಗಂಧಗಾಳಿ ಇಲ್ಲದೆ ಬರೀ ಮುಸ್ಲಿಂ ಮುಸ್ಲಿಂ ಅಂತ ಹೇಳುತ್ತಾ ಎಲ್ಲ ಅನಾಚಾರಗಳು. ಪ್ರತಿಯೊಂದು ಮಕ್ಕಳು, 80% ಮಕ್ಕಳು ಕೂಡ 8ನೇ ತರಗತಿ 10ನೇ ತರಗತಿಯ ಮಕ್ಕಳು ಪಾನ್ ಪರಾಗ್ ಅಥವಾ ಗುಟುಕಾ, ಈ ಮದು ಇದೆಲ್ಲ ತಿಂದುಕೊಂಡು ಒಂಥರ ಅತ್ಯಂತ ಭಯಾನಕವಾಗಿ ಆ ಮಕ್ಕಳು ಬೆಳೆಯುತ್ತಾ ಇದ್ದಾರೆ. ಆ ಮಕ್ಕಳಲ್ಲಿ ಮಾತು ಮಾತಿಗೂ ಕೆಟ್ಟ ಮಾತುಗಳು, ಹೀಗೆ ಒಂಥರ ಸಂಸ್ಕೃತಿ ಇಲ್ಲದ ಮಕ್ಕಳಾಗಿ, ಈ ಸಮುದಾಯದ ಸಂಪತ್ತುಗಳಾಗಿ ಬರೆಯಬೇಕಾದಂತಹ ಮಕ್ಕಳು ಈ ರೀತಿ ದಾರಿ ತಪ್ಪುತ್ತಾ ಇರುವಾಗ ವಿಶೇಷವಾಗಿ ಹಜರತ್ರವರ ಕಾಳಜಿ ವಹಿಸು. ಇಲ್ಲಿ 10-12 ಜಿಲ್ಲೆಗಳಿಂದ ಮಕ್ಕಳು ತಂದಿದ್ದಾರೆ, ಮುಂದಕ್ಕೂ ಕೂಡ ಅದೇ ಯೋಜನೆ. ಆ ಪ್ರದೇಶಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ನಾವೇದಾದರೂ ಇಲ್ಲಿಯ ದಾರುಲ್ ಇರ್ಷಾದ್ಗೆ ತರೋಣ ಅಥವಾ ಮನ್ಸರಿಗೆ ತರೋಣ, ಮಂಜನಾಡಿಗೆ ಮಕ್ಕಳನ್ನು ತರೋಣ ಅಂತ ಹೇಳುವಾಗ ಈ ಮಲೆಬಾರಿ ಅಂಕ ಅಂತ ಹೇಳಿ ಅಲ್ಲಿ ನಮ್ಮವರೇ ಇದ್ದಾರೆ. ಸುನ್ನಿ ಅಂದರೆ ಸುನ್ನಿಗಳಲ್ಲಿ ಕೆಲವೊಂದು ಸುನ್ನಿಯಾಗಿ ತೂಂಜವರಿದ್ದಾರೆ, ಹೆಚ್ಚು ಸುನ್ನಿ ಹೋಗಿ ಸ್ವಲ್ಪ ಸನ್ನಿ ಮೀರದವರಿದ್ದಾರೆ. ಅವರು ಕೆಲಸ ಮಾಡೋಲ್ಲ, ಕೆಲಸ ಮಾಡಲಿಕ್ಕೆ ಬಿಡೋಲ್ಲ, ಬರೀ ಸುನ್ನಿ ಸುನ್ನಿ ಅಂತ ಹೇಳಿ ಸುನ್ನಿಯತ್ತರಿಗೆ ಗಂಡಾಂತರಕಾರಿಯಾಗಿ ಕೆಲಸ ಮಾಡತಕ್ಕಂತಹ ಕೆಲವು ನಾಮಧಾರಿಗಳು ಕೂಡ ನಮ್ಮಲ್ಲಿದ್ದಾರೆ. ಅಂತಹವರೊಂದು ಅಪಪ್ರಚಾರವನ್ನು ತಂದು ಅವರು ಬರೀ ದಾರುಲ್ಲುಲೂಮ್ ಅಂತ ಹೇಳಿಕೊಂಡು, ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ದಾರುಲ್ಲುಲೂಮ್ ಅಂತ ಹೇಳಿಕೊಂಡು ಮಕ್ಕಳನ್ನು ಕೂಡಿಸಿ 70-80-100 ಮಕ್ಕಳು ಇಡೀ ಊರು ಚಂದ ವಸೂಲು ಮಾಡಿಕೊಂಡು ಕುರಿಗಳ ಹಾಗೆ ಮಕ್ಕಳನ್ನು ಬೆಳೆಸ್ತಾ ಇದೆ. ಒಂದವರ ದಾರುಲ್ಲುಲೂಮ್ ಹೊಕ್ಕಿ ನೋಡಿದರೆ ಅತ್ಯಂತ ದಯನೀಯವಾದಂತಹ ದುರ್ನಾತಗಳು ಹೊರಬರುತ್ತಾ ಇದೆ. ಅವರಿಗೆ ಧಾರ್ಮಿಕತೆ ಭೌತಿಕತೆ ಇಲ್ಲ, ಪವಿತ್ರವಾದ ಫಾತಿಹ ಸೂರತ್ತು ಕೂಡ ಸರಿಯಾಗಿ ಓದಲು ಸಾಧ್ಯ ಇಲ್ಲ. ಇಂತಹ ದುರವಸ್ಥೆಯಲ್ಲಿರ್ತಕ್ಕಂತಹ ಆ ಪ್ರದೇಶಗಳು ಉತ್ತರ ಕರ್ನಾಟಕದಾದ್ಯಂತ ನಾವು ಸುತ್ತಾಡಿದಾಗ ಹೆಚ್ಚಾಗಿ ಅಂತಹ ಮಕ್ಕಳನ್ನು ಗಮನದ ಕೊಟ್ಟುಕೊಂಡು ಅಲ್ಲಿಯ ಮಕ್ಕಳನ್ನು, ಇಲ್ಲಿ ಕೂಡ ಮಲೆಬಾರಿಯಲ್ಲ, ಒಬ್ಬ ನಿಮ್ಮಂತಹ ಹೆನಫಿ ವಿದ್ವಾಂಸರು, ಅದೂ ಕೂಡ ನೀವು ಹೇಳತಕ್ಕಂತಹ ರಿಜ್ವಿ ಆದಂಥವ ಬರೇಲ್ವಿ ಶರೀಫಿನ ಅಲಾ ಹಜರತ್ ರಲಿಯಲ್ಲಾಹು ಅನ್ನುವರ ಮುರೀದಾದಂತಹ ಮಹಾನುಭಾವರು ಇಲ್ಲಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ ಅಂತ ಹೇಳುವಾಗ ಹೆಚ್ಚು ಅವರ ಆಕರ್ಷಣೆ, ಹೆಚ್ಚು ಅಡೆತಡೆಗಳು ನಿವಾರಣೆಯಾಗಲು ಸಾಧ್ಯತೆ ಇದೆ. ಈ ರೀತಿ ಉತ್ತರ ಕರ್ನಾಟಕವನ್ನು ಕೂಡ ಉದ್ದೇಶಪಟ್ಟುಕೊಂಡು ಸುಮಾರು 12 ಜಿಲ್ಲೆಯ ಮಕ್ಕಳು ಇವತ್ತು ಇಲ್ಲಿ ಕಲಿಯುತ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಇನ್ಶಾಅಲ್ಲಾ ಹೆಚ್ಚಾಗಿ ನಾನು ಕೂಡ ಹಜರತ್ರವರಲ್ಲಿ ಮತ್ತು ಕಾರ್ಯದರ್ಶಿಯವರಲ್ಲಿ ಹೆಚ್ಚಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಹೆಚ್ಚು ಉತ್ತರ ಕರ್ನಾಟಕ, ಇಲ್ಲಿ ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳಿವೆ, ಉತ್ತರ ಕರ್ನಾಟಕ ಹೆಚ್ಚು ಒತ್ತು ಕೊಟ್ಟುಕೊಂಡು ನಮ್ಮ ಎಹ್ಸಾನ್ನ ಒಂದು ಭಾಗದಂತೆ, ಎಹ್ಸಾನ್ನ ಒಂದು ಹೆಚ್ಚಿನ ಆ ಕಡೆಯ ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ಟರೆ ಕನಿಷ್ಠ ಒಂದು ಮಗು ಅಲ್ಲಿ ಒಂದು ಪ್ರದೇಶದಲ್ಲಿ, ಧಾರವಾಡ ಜಿಲ್ಲೆಯ ಒಂದು ಪ್ರದೇಶ ಮೊರಬ್ಬಿ ಎಂಬ ಪ್ರದೇಶದಲ್ಲಿ 450ಕ್ಕಿಂತಲೂ ಹೆಚ್ಚು ಮುಸಲ್ಮಾನರ ಮನೆ ಇದೆ. ಒಂದೇ ಒಂದು ಜಾಮಿಯಾ ಮಸ್ಜಿದ್ ಅಲ್ಲಿ 6 ತಿಂಗಳಾಯಿತು ಮೌಲಾನ ಇಲ್ಲ. 3-4 ಬಾರಿ ಫೋನ್ ಮಾಡಿ ಒಬ್ಬ ಮೌಲಾನ ಕೊಟ್ಟರು ಇಲ್ಲ, ಬೇರೆ ಮೌಲಾನ ಮಲೆಬಾರಿ ಮಂಗಳೂರಿನ ಮೌಲಾನಗಾರರು ಒಪ್ಪುವುದಿಲ್ಲ, ಅಥವಾ ಇದ್ದ ಮೌಲಾನ ಬಾಂಬೆಗೆ ಹೋಗಿದ್ದಾರೆ ತಿರುಗಿ ಬಂದಿಲ್ಲ, ಸತ್ತಿದ್ದಾರೆ ಅಲ್ಲಾಹನ ಮೇಳದು. ಈ ರೀತಿಯ ಅವಸ್ಥೆಗಳು ಮತ್ತೊಂದು ಕಡೆ ನಾನು ಹೇಳ್ತಾ ಇದ್ದೇನೆ, ಚರಿತ್ರೆ ಅಲ್ಲ ಇದೆಲ್ಲ. ಅಂತಹ ಸಂದರ್ಭದ ಚಿಕ್ಕ ಕಬ್ಬಾರು ಎಂಬ ಪ್ರದೇಶದಲ್ಲಿ ಅಲ್ಹಮ್ದುಲಿಲ್ಲಾ ಈಗ ನಮ್ಮ ಕೈಯಲ್ಲಿದೆ. 1-3 ವರ್ಷಗಳ ಮೊದಲು ಅಲ್ಲಿ 400 ಮನೆಗಳು, ಬರೀ 15 ಮನೆಗಳು ಮಾತ್ರ ತಬ್ಲೀಗಿನವರದು, ಆದರೂ ದಬ್ಬಾಳಿಕೆ ಮಾಡಿ
400 ಮನೆಗಳವರನ್ನು ಎಲ್ಲರನ್ನು ಕೂಡ ಮನಿಸಿ 15 ಮಂದಿ ತಬ್ಲೀಗಿನವರು ಆ ಮಸೀದಿಯನ್ನು ಕಬ್ಜಾ ಮಾಡಿದರು. ಸುನ್ನಿಗಳು ಕಟ್ಟಿದಂತಹ ಮಸ್ಜಿದ್ ಕಬ್ಜಾ ಮಾಡಿ 24 ವರ್ಷಗಳಲ್ಲಿ ಅವರು ಆಳಿದರು. ಇವತ್ತು ಕೂಡ ಅಲ್ಲಿನ ಟಿಪ್ಪು ಸಾಹೇಬರು ಹಿರಿಯರು ಹೇಳ್ತಾ ಇದ್ದಾರೆ, ಗುರುಗಳೇ ನಮ್ಮ ಮಸೀದಿಯಲ್ಲಿ 24 ವರ್ಷ ಆಯಿತು, ಗೌಸೆ ಪಾಕರು ಅಲಿ ಅಲ್ಲಾಹುನವರವರ ಹೆಸರಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲಿಹಿ ವಸಲ್ಲಮರವರ ಇಮೀಲಾದ್ ಇಡೀ ಸರ್ಕಾರವೇ ರಜೆ ಕೊಡುವಾಗ, ಭಾರತಾದ್ಯಂತ ರಜೆ ಕೊಡುವಾಗ ನಮ್ಮ ಮಸೀದಿನಲ್ಲಿ ಅವರ ಹೆಸರು ಕೂಡ ಹೇಳಲಿಕ್ಕೆ ಬಿಡ್ತಾ ಇಲ್ಲ. ಅದು ಶಿರ್ಕ್ ಕುಫುರು ಬಿದುತ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಟಿಪ್ಪು ಸಾಬ್ರು ಹೇಳ್ತಾ ಇದ್ದಾರೆ. ಅಲ್ಲಿಯ ಅಲ್ಹಮ್ದುಲಿಲ್ಲಾ ಎಸ್ಎಸ್ಎಫ್ನ ಕಾರ್ಯಾಚರಣೆ ಫಲವಾಗಿ ಎಹ್ಸಾನ್ ನಮ್ಮ ದಾಯಿಗಳು ಅಥವಾ ನಮ್ಮ ಯುವ ಪಂಡಿತರಾದ ಉಲಮಾಗಳು ಹೋಗಿ ಬೋಧನೆ ಮಾಡಿದಾಗ 2-3 ಸ್ವಲ್ಪ ಸಮಸ್ಯೆಗಳು ಉಂಟಾಯಿತು. ಆದರೂ ಕೂಡ ಇವತ್ತು ಅಲ್ಲಿನ ಪೊಲೀಸ್ ಸೂಪರಿಂಟೆಂಡರು ಜಿಲ್ಲಾಧಿಕಾರಿಗಳು ಬಂದು ಎಲ್ಲರನ್ನು ಕುರಿತು ತಲೆಣಿಕೆ ಮಾಡಿದಾಗ 400 ಸುನ್ನಿಗಳ ಮನೆ ಬರೀ 15 ಮಂದಿ ತಬಲೀಗಿನವರು ಅವರನ್ನು ಓಡಿಸಿದರು. ನಮಗೆ ಬರಹ ಮೂಲಕ ಅವರನ್ನು ಬರೆದು ಇದರ ಹತ್ತಿರ ಸುಳಿಯಬಾರ್ದಂತ ಹೇಳಿ ಊರಿಂದ ಹೊರಹಾಕಿದರು. ಇವತ್ತು ಅಲ್ಹಮ್ದುಲಿಲ್ಲಾ ಸುನ್ನಿಯತ್ತಿನ ಕೈಯಲ್ಲಿ ಮಸ್ಜಿದ್ ಇದೆ. ನಾನು ಯಾತಕ್ಕಾಗಿ ಹೇಳ್ತಾ ಇದ್ದೇನೆ, ಅಲ್ಲಿ ಅಂತಹ ಪ್ರದೇಶ ಒಬ್ಬ ಹುಡುಗನನ್ನು ತಂದು ನಾವು ಇವತ್ತು ಆಲಿಮ್ ಕೋರ್ಸ್ ಸ್ಟಡಿ ಮಾಡ್ತಾ ಇದ್ದೇವೆ. ಇವತ್ತು ಆ ಹುಡುಗ ಹೋಗಿ ಒಂದಿನ ಶುಕ್ರವಾರ ಅಲ್ಲಿ ಒಂದು ವರ್ಷ ಮಾತ್ರ ಕಲಿತವನು. ಅಲ್ಲಿ ಹೋಗಿ ಒಂದು ಭಾಷಣ ಬಯಾನ ಮಾಡಿದಾಗ ಇಡೀ ಊರು ಸಂಪೂರ್ಣವಾಗಿ ಬದಲಾವಣೆ ಆಗ್ತಾ ಇದೆ. ಅಲ್ಲಿಗೆ ಒಬ್ಬ ಆಲಿಮನ್ನು ಹಚ್ಚಿಬಿಟ್ರೆ ಆ ಊರಿಗೆ ಒಬ್ಬ ಆಲಿಮ್ ಆ ಊರಿನವನಾಗಿ ಹೋದರೆ ಇಡೀ ಊರನ್ನು ಬದಲಾಯಿಸಬಹುದು. ಇಂತಹ ಸಂದರ್ಭಗಳು, ಇಂತಹ 100 ಹಳ್ಳಿಗಳು ಉತ್ತರ ಕರ್ನಾಟಕದಾದ್ಯಂತ ಇದೆ. ಅಂತಹ ಕಡೆಗಳಿಂದ ಮಕ್ಕಳನ್ನು ಹೆಚ್ಚಾಗಿ ಹೆಕ್ಕಿ ತಂದು ಇಲ್ಲಿ ಆಲಿಮ್ ಕೋರ್ಸ್ ದೀರ್ಘವಾದ 15 ವರ್ಷನೇ ಬೇಕಾಗಿಂತಿಲ್ಲ, ಒಂದು 5-7 ವರ್ಷ ಕೋರ್ಸ್ ಮಾಡಿಕೊಂಡು ಅವಶ್ಯಕವಾದಂತಹ ಇಲ್ಮನ್ನು ಆ ಮಕ್ಕಳಿಗೆ ಕೊಟ್ಟರೆ ಆ ಪ್ರದೇಶ ದೊಡ್ಡ ಅಭಿವೃದ್ಧಿ. 400-500 ಮನೆಗಳಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ಒಬ್ಬ ಊರಿನ ಆಲಿಮಾಗಿ ಅಲ್ಲಿ ಹೋದರೆ ತುಂಬ ಬದಲಾವಣೆಯನ್ನು ತರಬಹುದು. ನಮ್ಮ ಇಲ್ಲಿನ ಎಹ್ಸಾನ್ನ ಮಕ್ಕಳು ಮುತಾಲಿಮ್ಗಳು ಹೋದರೆ ಅಲ್ಲಿಯ ಫುಡ್ ಕೆಲವೊಮ್ಮೆ ಹಿಡಿಯಲಿಕ್ಕಿಲ್ಲ, ಅಲ್ಲಿಯ ವಾತಾವರಣ ಹಿಡಿಯಲಿಕ್ಕಿಲ್ಲ, ಅಲ್ಲಿಯ ಸಂಬಳ ಕೂಡ ಸಾಕಾಗಲಿಕ್ಕಿಲ್ಲ. ಆದರೂ ಅಲ್ಲಿನವರನ್ನೇ ತಯಾರು ಮಾಡತಕ್ಕಂಥ ಯೋಜನೆಯು ಕೂಡ ಹಜರತ್ ರವರ ಮನಸ್ಸಲ್ಲಿದೆ, ನಮ್ಮ ಮನಸ್ಸಲ್ಲಿದೆ. ಇನ್ಶಾ ಅಲ್ಲಾ ಅದೆಲ್ಲವೂ ಕೂಡ ನಮಗೆ ಕೈಗೂಡಬಹುದು. ಇದನ್ನು ಹೆಚ್ಚಾಗಿ ಒಂದು ವೈಶಿಷ್ಟ್ಯಪೂರ್ಣವಾದ ಸಮಸ್ಥೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿನ ಗಲ್ಫ್ ಮಿತ್ರ NS ರವರಿದ್ದಾರೆ, ನಮ್ಮ ಅಬೂಬಕರ್ ರೈಸ್ಕೋ ಪಡುಬಿದ್ರೆ ಯಾವತ್ತು ಕೂಡ ಇವತ್ತಲ್ಲ ನನ್ನ 10-15 ವರ್ಷ ಸಂಪರ್ಕ ಇದೆ. ಯಾರು ಹೋದರೂ ಕೂಡ ಆಲಿಮ್ಗಳಿಗೆ ವಿಶೇಷವಾದ ಗೌರವ, ಸಾದಾತುಗಳಿಗೆ ಸುನ್ನಿ ಶಿಕ್ಷಣ ಸಂಸ್ಥೆಗಳಿಗೆ ನಿರಂತರವಾಗಿ ಸಹಾಯ ಮಾಡಿ ಯಾವತ್ತು ಕೂಡ ಉದಾಸೀನರಿಲ್ಲದೆ ನಿರಂತರವಾಗಿ ದುಡಿಯತಕ್ಕಂಥ ಅಂತಹ ಸಾಕಷ್ಟು ಹೆಸರೆಲ್ಲ ನನಗೆ ಗೊತ್ತಿಲ್ಲ, ತುಂಬ ಕಾರ್ಯಕರ್ತರಿದ್ದಾರೆ. ನೀವಿದನ್ನು ಒಂದು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಸಂಸ್ಥೆ, ನಿಮಗೆಲ್ಲರಿಗೂ ಗೊತ್ತು ಮುಂದಿನ ದಿನಗಳಲ್ಲಿ ಸುಮಾರು 200 ನಿರ್ಗತಿಕರಿಗೆ ಮನೆಗಳನ್ನು ಕಟ್ಟಬೇಕು. ಎಷ್ಟೋ ಅದೆಷ್ಟೋ ವಿಧವೆಗಳಿದ್ದಾರೆ ಮಸ್ಜಿದ್ದಿನ ಮುಂದೆ ಬಂದು. ಮೊನ್ನೆಯಷ್ಟೇ ಒಂದು ಹೆಣ್ಮಗಳು ಬೆಳ್ತಂಗಡಿ ತಾಲೂಕಿನ ಒಂದು ಹೆಣ್ಮಗಳು ಬಂದು ಮಸ್ಜಿದ್ದಿನ ಮುಂದೆ ಒಂದು ಪ್ರತಿಯೊಂದು ಶುಕ್ರವಾರ 4-5 ಹೆಣ್ಮಕ್ಕಳು ಬುರುಕ ಹಾಕಿಕೊಂಡು ಅವರನ್ನು ವಿಚಾರಿಸಿದಾಗ ಅವರ ಕೈಯಲ್ಲಿ ಲೆಟ್ರ್ ಇದೆ. ಲೆಟ್ರ್ ನಾನು ಫೋನ್ ಮಾಡಿ ನೋಡಿದಾಗ ಅಕ್ಕಪಕ್ಕದ ಮಸ್ಜಿದ್ದಿನವರು ಸೆಕ್ರೆಟರಿಯವರು ಫೋನ್ ತೆಗೆದು ಒಕ್ಕೋಸ್ತಾದ ನಂಗಮೆ ಕಡ್ಲಾಸ್ ಕೊಡ್ತಾರೆ, ಪಾವತ್ತ ಕುಟುಂಬ ಮಾಪಲಲ್ಲೇ ಅದೇ ಮಾಪಲ ಬಿಟ್ಟು ಓಡ್ರಿ ಕಷ್ಟದ. ಹೀಗೆಯೇ ಪ್ರತಿಯೊಂದು ವಾರ 5-6 ಹೆಣ್ಮಕ್ಕಳು ಬುರುಕ ಹಾಕಿಕೊಂಡು ಬರ್ತಾರೆ ಮಸೀದಿ ಮುಂದೆ ಕೈ. ಅವರಿಗೆ ಮನೆಗಳಿಲ್ಲ, ಅವರಿಗೆ ಟಾಯ್ಲೆಟ್ಗೆ ಬಾಗಿಲುಗಳಿಲ್ಲ. ಇಂತಹ ಕಷ್ಟದಿರ್ತಕ್ಕಂಥ ಸಮಸ್ಯೆಗಳನ್ನು ಮನಗೊಂಡು ಪ್ರಥಮ ಹಂತವಾಗಿ 200 ಮನೆಗಳನ್ನು ನಿರ್ಗತಿಕರಿಗೆ ವಿಧವೆಯರಿಗೆ ಬಡಬಗ್ಗರಿಗೆ ಕಟ್ಟಿಕೊಡೋ ದೊಡ್ಡ ಇರಾದೆಯನ್ನು ಹಜರತ್ ರವರು ಇಟ್ಟುಕೊಂಡಿದ್ದಾರೆ. ಇನ್ಶಾ ಅಲ್ಲಾ ಅವರು ಯಾವ ಒಂದು ಕಾರ್ಯಕ್ರಮ ಹಾಕಿದರೂ ಖಂಡಿತವಾಗಿ ಅದು ಚಿನ್ನವಾಗುತ್ತೆ, ಅದು ಸಂಪೂರ್ಣವಾಗಿ ಯಶಸ್ವಿಯಾಗಬಹುದು. ಅದಕ್ಕೆ ಒಂದೇ ಒಂದು ಉದಾಹರಣೆ ಇಡೀ ಕರ್ನಾಟಕ ಕೇರಳದಲ್ಲಿ ಕೂಡ ಕಾಣದಂತಹ ಮಜಲಿಸ್ ಆಗಿದೆ. ನಮ್ಮ ಜಲಾಲಿಯ ರಾತಿ ನೀವೆಲ್ಲ ಕಂಡಿರಬಹುದು, ಉಳ್ಳಾಳ ತಂಗಳ್ ತಾಜುಲ್ ಉಲಮಾ ಕದ್ದಸಲ್ಲಾಹು ಸರೋಹ್ಲಜ್ ಅವರೇ, ನಾವು ಮಡಿಕೇರಿಯಿಂದ ಒಂದು ಸಾಮೂಹಿಕ ವಿವಾಹ ನಡೆಸಿ ಬರುವಾಗ ಕಾರ್ನಲ್ಲಿ ಹೇಳಿದರು ಹಜರತ್ನ ಬಗ್ಗೆ. ನಾನು ಹೇಳಿದೆ ಅವರು ನಲ್ಲರು ಮನುಷ್ಯನಾಣ, ನಲ್ಲರು ಸ್ವಭಾವಕಾರನಾಣ, ಅಯಾಳು ತಕ್ಕೊಂಡಡೋ, ಅಯಾಳು ಆಶಿಕುರ್ ರಸೂಲ ಅನ್ನಡೋ, 2-3 ಮಾತು ಹೇಳಿದರು. ಒಳ್ಳೆಯ ಸದ್ಗುಣ ಸಂಪನ್ನ ಅವರು, ಅವರಿಗೆ ತಕ್ಕುವ ಇದೆ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿಹಿ ವಸಲ್ಲಮರವರ ಮೊಹಬ್ಬತ್ ಇದೆ ಅಂತ ಹೇಳಿ ಅಲ್ಲಾಹನ ಮೇಲೆ ಹಾಕಿ ನಾನು ಆನೆ ಹಾಕಿ ಬರಲಿ ತಾಜುಲ್ ಉಲಮಾರವರ ಸರ್ಟಿಫಿಕೇಟ್ ನನ್ನಲ್ಲೇ ಹೇಳಿದರು. APU ಉಸ್ತಾದರವರು ಯಾವ ಕಾರ್ಯಕ್ರಮದ ಆ ಹಜರತ್ತಿಂದ ಕಾರ್ಯಕ್ರಮ ಪರಿವಾಡಿಕ್ಕೆ ಹೋಗೋಣ, ಅದರ ನಲ್ಲರು ಮದಿರಿಸಾಣ. ನಾನು ಹೇಳ್ತಾ ಇರೋದು ಹಜರತ್ರವರು ಯಾವುದೇ ಕಾರ್ಯಕ್ರಮಕ್ಕೆ ಕೈ ಹಾಕಿದರೆ ಖಂಡಿತ ಯಶಕ ಆಗುತ್ತೆ.
ಅದು ಶೇಕಡ 100% ಯಶಸ್ವಿಯಾಗುತ್ತೆ. ಇಲ್ಲಿನ ಬಡ ನಿರ್ಗತಿಗ ಯಾವುದೇ ಗತಿ ಇಲ್ಲದಂತಹ ಅತ್ಯಂತ ವಿಧವೆಗಳಾದಂತಹ ಹೆಣ್ಮಕ್ಕಳ ಅಂತಹ ಕುಟುಂಬಗಳಿಗೆ 200% ಮನೆ ಯೋಜನೆ ಹಾಕಿದ್ದಾರೆ. ಇನ್ಶಾ ಅಲ್ಲಾ ಅದು 2000 ಮತ್ತೆ ಹೋಗ್ಬೋದು. ಮುಂದಿನ ಕಡೆಗಳಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ, ಒಂದು ಕುಟುಂಬವಾಗಿ ಇದನ್ನು ತಗೊಳ್ಳೋಣ. ಈ ಅಲ್ಕಾದಿ ಸಾಹೇಬದ ಒಂದು ಕುಟುಂಬವಾಗಿ ಇವತ್ತು ಕರೆದದ್ದು ನಮ್ಮೊಂದು ಫ್ಯಾಮಿಲಿಯಾಗಿ ಒಂದು ಕುಟುಂಬವಾಗಿ ನಾವು ಅಲ್ಕಾದಿ ಸಾದ ಕುಟುಂಬವಾಗಿ ದುಡಿಯೋಣ. ವಿಶೇಷವಾಗಿ ಗಲ್ಫ್ ಪ್ರತಿನಿಧಿಗಳಾದ ನನ್ನ ಹೆಸರಲ್ಲಿ ಹೇಳ್ತಾ ಇಲ್ಲ, ನೀವೆಲ್ಲರೂ ಇದಕ್ಕೆ ದುಡಿದರೆ ಇನ್ಶಾ ಅಲ್ಲಾ ಖಂಡಿತವಾಗಿ ಎಸ್ ಪಿ ಎಂ ಉಸ್ತಾದ್ರವರು ಹೇಳಿ ಇದೊಂದು ಇಖ್ಲಾಸಿನ ಒಂದು ವಿಶೇಷವಾದ ಅನುಭೂತಿ. ತಂಗಳವರ ದ್ವಾಹಕ್ಕೆ ನಾವೆಲ್ಲರೂ ಕೂಡ ಒಂಥರ, ನಾನು ಯಾವ ಪ್ರದೇಶದಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ, ಆ ಮಜಲಿಸಿನ ಎಲ್ಲ ಪ್ರತಿಯೊಂದು ನಿಮಿಷ ನಿಮಿಷವೂ ಕೂಡ ಒಂದು ಭಯಭಕ್ತಿಯಿಂದ ಕೂಡಿತು. ಕಾರಣ ಅದು ಹಜರತ್ ರವರ, ನಾನು ಅವರೇ ಮುಂದೆ ಹೊಗಳದವರು ಇಷ್ಟಪಡಲಿಕ್ಕಿಲ್ಲ, ಹಜರತ್ ರವರ ಇಖ್ಲಾಸಿನ. ಮೊನ್ನೆ ಎಸ್ ಪಿ ಹಂಸ ಕಾಫಿರ್ ಮಾತನಾಡ್ತಾ ಇರಬೇಕಾದ್ರೆ ಹೇಳಿದರು, ನಾನು ವಿದೇಶಕ್ಕೆ ಹೋದಾಗ ಹಜರತ್ ರವರು ಏರ್ಪೋರ್ಟಿಗೆ ಬರುವ ತನಕ ಕೂಡ ಅಲ್ಲಿನ ಅದೆಷ್ಟೋ ಯುವಕರವರ ಹಿಂದೆ ಬರುತ್ತಾರೆ. ಕಾರಣ ಯಾವತ್ತೂ ಕೂಡ ಒರಿಜಿನಾಲಿಟಿಗೆ ಬೆಲೆ ಇದೆ. ನಾವೆಲ್ಲ ಹೋದರೆ ಶ್ರೀಮಂತರನ್ನು ಗಲ್ಫಿನ ಯುವಕರನ್ನು ಹುಡುಕಿಕೊಂಡು ಹೋಗಬೇಕು. ಅವರು ಫೋನ ಹಲೋ ಎಲ್ಲಿದೆ ನಾನು ತೆಲ್ಲು ಬರ್ತಿಲ್ಲ ಉಸ್ತಾದ್. ಒಂದು ವೇಳೆ ಹೋದ ನಾನು ಹೇಳಿದೆ ಹಾಜಾರ್ ನಾನು ಫೋನ್ ಹಾಕಿಡ ಲ್ಯಾಂಡ್ಗೆ ಹಾಜಾರೆ, ಸಾರಿ ಉಸ್ತಾದ್ ಉಲ್ಗೆ ಮೌಲ್ಯ. ಇಂಥ ಗತಿಗೆ ನಾವು ಹುಡುಕಿದ್ರೆ ಸಿಗು ಲೈಟ್ ಹಾಕಿ. ಅಬೂಕರಾಕರ ಬಗ್ಗೆ ನಾನು ಎನ್ಎಸ್ರವರ ಬಗ್ಗೆ ಹೇಳ್ತಾ ಇಲ್ಲ, ಅವರು ನಮ್ಮನ್ನು ಕರ್ಕೊಂಡು ಹೋಗಿ ಏರ್ಪೋರ್ಟ್ ಬೇಕಾದರೆ ಬರ್ತಾರೆ. ಕೆಲವರದು ಇಂತಹ ಗತಿಗಳಿರುವಾಗ ಏರ್ಪೋರ್ಟ್ ತನಕ ಸಾವಿರಾರು ಯುವಕರು ಮುತ್ತಿಕೊಳ್ಳುತ್ತಾರೆ ಹಜರತ್ರವರನ್ನು ಭೇಟಿಯಾಗಬೇಕು, ಕೈ ಕೊಡಬೇಕು, ದ್ವಾದಿಂದ ವಸಿಯತ್ತು, 100 ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ನನಗೆ ಹೇಳೋದು ಎಸ್ ಪಿ ಎಂ ಸಖಾಫಿರವರು, ಕಾರಣ ಹಜರತ್ರವರ ಇಖ್ಲಾಸಿನ ಕಾರ್ಯಕ್ರಮ. ಆದ್ದರಿಂದ ನಾವು ಕೈ ಜೋಡಿಸೋಣ, ಅವರ ಮನಸ್ಸಲ್ಲಿ ನಮಗೂ ನಾವು ಕೂಡ ಸ್ವಲ್ಪ ಹೊಕ್ಕಿಕೊಳ್ಳೋಣ. ನಮಗೆ ಅವರು ದ್ವಾ ಮಾಡಿದ ದ್ವಾ ಕಬೂಲಾದಿತ್ತು. ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗುವ ಒಂದು ಕೇಂದ್ರವಾಗಿ ನಮ್ಮ ಅಲ್ಕಾದಿ ಸಹ ಬೆಳೆದಿತ್ತು. ಅಲ್ಲಾಹು ಬೆಳೆಸಲಿ ಉಳಿಸಲಿ ಎಂಬ ದ್ವಾದೊಂದಿಗೆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಎಂಬ ಪವಿತ್ರ ವಾಕ್ಯದೊಂದಿಗೆ ಉದ್ಘಾಟಿಸುವುದಾಗಿ ಘೋಷಿಸ್ತೇನೆ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹ್. ಇನ್ಶಾ ಅಲ್ಲಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅನಿವಾಸಿ ನಾಯಕರುಗಳು ಇನ್ನು ನಿಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ಮಂಡಿಸಲಿಕ್ಕಿದ್ದಾರೆ. ಈಗಾಗಲೇ ನೀವು ಉತ್ತರ ಕರ್ನಾಟಕದ ಶೋಚನೀಯ ಅವಸ್ಥೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೇಳಿದ್ದೀರಿ. ಅಲ್ಹಮ್ದುಲಿಲ್ಲಾಹ್ ಇವತ್ತು ಈಗ ಆರಂಭಗೊಂಡಿರುವಂತಹ ನಮ್ಮ ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ ಎಂಬ ಈ ದಾವಾ ಕಾಲೇಜ್, ಇದರಲ್ಲಿ 20 ವಿದ್ಯಾರ್ಥಿಗಳಿದ್ದರೆ ಅದರಲ್ಲಿ ರಾಯಚೂರಿನಿಂದ ಹಿಡಿದು ಗಂಗಾವತಿ, ಕೊಪ್ಪಳ, ತಾವರಗೆರೆ, ಹೊಸಪೇಟೆ, ಶಿವಮೊಗ್ಗ, ಹುಬ್ಬಳ್ಳಿ ಸಹಿತವಿರುವ ಕರ್ನಾಟಕದ 12 ಜಿಲ್ಲೆಗಳ ಮಕ್ಕಳು ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಕಲಿಯಲಿಕ್ಕಿದ್ದಾರೆ. ಇನ್ಶಾ ಅಲ್ಲಾ ಇನ್ನೊಂದೆರಡು ವರ್ಷಗಳು